ಇವರನ್ನ ಇವತ್ತು ಏನು ಸರ್ಕಾರ ಈ ಈ ಒಂದು ಇದಕ್ಕೆ ಆಹಾರ ಕಿಟ್ಗಳಾಗಲಿ ಹಾಗಾಗಲಿ ಮತ್ತೀಗ ಕಟ್ಟಡ ಕಾರ್ಮಿಕರಿಗೆ ಅವರ ಖಾತೆಗೆ 2,000 ರೂಪಾಯಿಗಳನ್ನು ಯಾರು ನೋಂದಣಿಯನ್ನು ಮಾಡ್ಕೊಂಡಿದ್ರೆ ಅವರ ಖಾತೆಗೆ 2,000 ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೊಡೋದಕ್ಕೆ ಶುರು ಮಾಡ್ತಾಯಿದೆ. ನಿನ್ನೆ ನಾವು ಈಗಾಗಲೇ ರಾಜ್ಯ ಅಲ್ಲ ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೀವಿ. ಏನು ಅಂತ ಹೇಳಿದರೆ ಯಾರ್ಯಾರು ಕಟ್ಟಡ ಕಾರ್ಮಿಕರು ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾರೆ ಅಂಥವ್ರದ ಪಟ್ಟಿಯನ್ನು ಇಮಿಡಿಯೇಟಾಗಿ ನೀನು ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೇಕು. ಅವರಿಗೆ 2,000 ರೂಪಾಯಿ ಬರೋ ರೀತಿಯಲ್ಲಿ ನೀನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಹಾಗೆಯೇ ಜನಧನ್ ಯೋಜನೆ ಅಡಿಯಲ್ಲೂ ಸಹ ಹಣವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಒಂದಲ್ಲ ಒಂದು ರೀತಿಯಿಂದ ಸರ್ಕಾರ ಎಷ್ಟೇ ಆರ್ಥಿಕ ಸಂಕಷ್ಟ ಸರ್ಕಾರಕ್ಕೆ ಇದನ್ನು ಸಹ ಅದನ್ನು ಮರೆತು ನಮ್ಮ ಬಡಜನರಿಗೆ ಅನುಕೂಲ ಮಾಡ್ತಕ್ಕಂಥ ದೃಷ್ಟಿಯಿಂದ ಈ ರೀತಿಯಾದಂಥ ಸಹಾಯವನ್ನು ಮಾಡ್ತಾ ಇದೆ. ಇದು ದುರುಪಯೋಗ ಆಗಬಾರ್ದು. ಯಾರು ಬಡವರು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪೋ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಕಾರ್ಯಕರ್ತರು ಜನರು ನೋಡ್ಕೊಂಡು ಸಹಕರಿಸಬೇಕು ಅಂತ ಹೇಳ್ತಾ ಈ ಅಂಬೇಡ್ಕರ್ ಅವರು ನಮಗೆಲ್ಲ ಆದರ್ಶವಾಗಿರಲಿ. ಅಂಬೇಡ್ಕರ್ ಅವರ ಆದರ್ಶವನ್ನು ನಾವು ಪಾಲಿಸಿದ್ದೇ ಆದರೆ ಪ್ರಪಂಚದಲ್ಲಿಯೇ ಭಾರತ ರಾಷ್ಟ್ರ ಮುಂಚೂಣಿಗೆ ಬರ್ತದೆ ಅಂತ ಹೇಳ್ತಾ ಅವರು ಸಹ ಮನುಷ್ಯರು, ಅವರು ನಮ್ಮಂತೆ ಮನುಷ್ಯರು, ಅವರು ನಮ್ಮಂತೆ ಮೇಲ್ಬರಲಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲ್ಬರಲಿ ಅನ್ನುವಂಥ ಮನೋಭಾವವನ್ನು ಇಟ್ಕೊಂಡು ಪ್ರತಿಯೊಬ್ಬರು ಅವರನ್ನು ಗೌರವಿಸಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಷ್ಟು ನನ್ನ ಮಾತನ್ನು ನಡೆಸ್ತೇನೆ.